आप देख रहे हैं बीजापुर समय, मैं आपके साथ खलील कलादगी। बीजापुर में बीजेपी युवा मोर्चा नगर मंडल की ओर से मशाल रैली निकालकर मनाया गया शहीद दिवस। भारत के महान क्रांतिकारी और स्वतंत्रता सेनानियों में से एक शहीद भगत सिंह, जिन्होंने 23 साल की उम्र में ही भारत की आज़ादी के लिए अपने प्राणों की आहुति दे दी थी। भगत सिंह को ब्रिटिश सरकार द्वारा फांसी दी गई थी। इस दिन भगत सिंह के साथ सुखदेव और शिवराम राजगुरु ने भी भारत की आज़ादी के लिए हंसते हंसते फांसी के फंदे को चूम लिया था। इन तीनों शहीदों की शहादत को याद करने के लिए देश में हर साल 23 मार्च को शहीद दिवस मनाया जाता है, जिसके चलते आज शहर ए बीजापुर में 23 मार्च की शाम बीजेपी युवा मोर्चा नगर मंडल बीजापुर की ओर से शहर के छत्रपति शिवाजी महाराज सर्कल से महात्मा गांधी सर्कल तक मशाल रैली निकालकर भगत सिंह, सुखदेव और राजगुरु के शहादत को याद करते हुए शहीद दिवस मनाया गया। इस अवसर पर भारतीय जनता पार्टी के बीजापुर जिला अध्यक्ष आर.एस. पाटिल कुचबाड़, बीजेपी डिस्ट्रिक्ट जनरल सेक्रेटरी शिवरुद्र बागलकोट, भारतीय जनता पार्टी युवा मोर्चा के बीजापुर नगर मंडल अध्यक्ष सतीश पाटिल, बीजापुर बीजेपी महिला मोर्चा की अध्यक्ष छाया मसीहवर, भारतीय जनता पार्टी की राज्य कार्यकारिणी सदस्य मल्लम्मा जेऊर, बीजेपी जिला महिला मोर्चा की प्रधान कार्यदर्शी भारतीय बुनिया, बीजेपी बीजापुर जिला महिला मोर्चा सदस्य सुष्मिता वाणकर, मंचलेश्वरी तोंचाड़, बीजेपी बीजापुर नगर मंडल अध्यक्ष मणुगौड़ पाटिल, भारत कोळी के अलावा भारतीय जनता पार्टी बीजापुर के और भी पदाधिकारी और कार्यकर्ता थे मौजूद। बोलो भारत माता की, भारतीय जनता पक्ष के भगत सिंह, राजगुरु, सुखदेव के, बोलो भारत माता की, इनकलम इनकलम, अमर रहे अमर रहे भगत सिंह, अमर रहे भारत माता की। ಪಂಜಿನ ಮೆರವಣಿಗೆ ನಮ್ಮ ಕಡೆಗೆ ಒಗ್ಗಟ್ಟು ಬಂದಿರತಕ್ಕಂತ ಸನ್ಮಾನ್ಯ ಶ್ರೀ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರಾದಂತಹ ಆರ್.ಎಸ್. ಪಾಟೀಲ್ ಕುಚ್ಬಾ ಸರ್ ಅವರಿಗೆ ಇಂದು ಭಗತ್ ಸಿಂಗ್, ರಾಜದೇವ್, ಸುಖದೇವ್ ಅವರ ಶಹೀದ್ ದಿನ ಆಗಿದ್ದರಿಂದ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಯುವ ಮೋರ್ಚಾ ಮಂಡಳ ಯುವ ಮೋರ್ಚಾ ವತಿಯಿಂದ ಶಿವಾಜಿ ಸರ್ಕಲ್ ದಿಂದ ಗಾಂಧಿ ಚೌಕವರೆಗೂ ಪಂಜಿನ ಮೆರವಣಿಗೆಯನ್ನು ಮಾಡಲಾಯಿತು. ಈ ದಿವಸ ನಾವು ಎಂದೂ ಭಾರತೀಯರು ಮರೆಯಲಾರದಂಥ ದಿನ. ಅವರು ನಮ್ಮ ದೇಶಕ್ಕಾಗಿ ತಮ್ಮ ಪ್ರಾಣವನ್ನೇ ತೆತ್ತರು. ಅವರ ಬಗ್ಗೆ ನಾವು ದಿನನಿತ್ಯವೂ ನೆನೆದರೂ ಕಮ್ಮಿನೇ ಅಂತ ನಾವೆಲ್ಲ ಭಾರತೀಯರು ಕಮ್ಮಿನೇ ಅಂತ ಅನ್ಕೋಬೇಕು. ಅದಕ್ಕೆ ಇವತ್ತಿನ ದಿವಸ ಅವರ ಶಹೀದ್ ದಿನ ಆಗಿದ್ದಕ್ಕೆ ಅವರ ಸ್ಮರಣಾರ್ಥವಾಗಿ ನಾವು ಎಲ್ಲರೂ ಭಾರತೀಯ ಜನತಾ ಪಕ್ಷದವರೆಲ್ಲರೂ ಕೂಡಿ, ಯುವ ಮೋರ್ಚಾದವರು, ಜಿಲ್ಲಾ ಟೀಮ್ನವರು ಮತ್ತು ರಾಜ್ಯ ಟೀಮ್ನವರು ಎಲ್ಲರೂ ಸೇರಿ ಶಿವಾಜಿ ಸರ್ಕಲ್ನಿಂದ ಗಾಂಧಿ ಸರ್ಕಲ್ವರೆಗೂ ಬಂದು ಮೆರವಣಿಗೆಯನ್ನು ಮಾಡಿ ಅವರಿಗೆ ಆತ್ಮಕ್ಕೆ ಶಾಂತಿ ಕೋರುವಂತೆ ನಾವು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದನ್ನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿದೆ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ನನ್ನ ಹೆಸರು ಭಾರತಿ ಭುಯಾರ, ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ. ಭಾರತ್ ಮಾತಾ ಕೀ ಜೈ, ಒಂದೇ ಮಾತರಂ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ದಿನ ಒಂದು ನಮ್ಮ ಭಾರತೀಯರಿಗೆ ಒಂದು ಸ್ಮರಣಾರ್ಥವಾಗಿ ಮಾದರಿಯಾಗಿ ಯುವ ಪೀಳಿಗೆಗೆ ಒಂದು ಮಾದರಿಯಾದಂಥ ದಿನ. ಯಾಕೆಂದರೆ ಭಗತ್ ಸಿಂಗ್, ಸುಖದೇವ್,
ರಾಜಗುರು ಅವರ ಶಹೀದ ದಿನ ಅದಕ್ಕಾಗಿ ನಾವು ಸ್ಮರಣಾರ್ಥವಾಗಿ ಈ ದಿನದಂದು ಪಂಜನ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೇವೆ ಇದರಿಂದ ಯುವ ಮೂರ್ಚಾದ ಮಂಡಲದಿಂದ ಶಿವಾಜಿ ಸರ್ಕಲ್ ಇಂದ ಹಾಗೂ ಗಾಂಧಿ ಚೌಕಿನವರೆಗೂ ನಮ್ಮ ಮೆರವಣಿಗೆಯನ್ನು ಯಶಸ್ವಿ ಗೊಳಿಸಿದ್ದೇವೆ ಹಾಗೂ ಈ ಒಂದು ಸ್ವಾತಂತ್ರ್ಯ ಹೋರಾಟಗಾರರನ್ನು ಸ್ಮರಣಾತ್ಮಕವಾಗಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಿದ್ದೇವೆ ನನ್ನ ಹೆಸರು ಸುಶ್ಮಿತಾ ರಾಜ್ಕುಮಾರ್ ಬಾಂಡ್ಕರ್ ಜಿಲ್ಲಾ ಮಹಿಳಾ ಮೋರ್ಚಾ ಸದಸ್ಯನಿದ್ದೆ ಭಗತ್ ಸಿಂಗ್ ಅಂದ್ರೇನೆ ರಾಷ್ಟ್ರಭಕ್ತಿ ರಾಷ್ಟ್ರಭಕ್ತಿ ಅಂತಂದ್ರೆ ಭಗತ್ ಸಿಂಗ್ ರಾಷ್ಟ್ರಭಕ್ತಿ ಅನ್ನೋ ಶಬ್ದ ನಮ್ಮ ನೆನಪಾದ ಕೂಡಲೇ ನಮ್ಮ ಮೊಟ್ಟ ಮೊದಲು ನಮ್ಮ ತಲೆ ಒಳಗೆ ಬರುವಂತ ಹೆಸರು ಅಂತಂದ್ರೆ ಭಗತ್ ಸಿಂಗ್ इन मुंदे बरुवंत पीळिगे देशक्के स्वातंत्र्य यारु तंदु कोट्रु अंत केळिद्रे नम्म मक्कळु भगत सिंग राजगुरु सुखदेवरंत देशभक्तर हेसरुगळन्न हेळुवंत समय बहळ दूर इल्ल याकंद्रे इष्टु दिन नम्म शाले ओळगे नम्म मक्कळु कलिसिकोट्टिद्द हेसरुगळु अंतंद्रे नेहरू मत्तु गांधी इवेरडु बिट्रे बेरे याव हेसरुगळु गोत्ते इरलिल्ल ಒಂದು ಉದಾಹರಣೆ ಹೇಳಕ್ಕೆ ಇಷ್ಟಪಡ್ತೀನಿ ಹುಕ್ಕಿ ಒಲಿ ಮೇಲೆ ಹುಕ್ಕಿ ಮಾಡಬೇಕಾದ್ರೆ ಏನು ಒಲಿಗೆ ಕಟ್ಟಿಗೆ ಇಡ್ತಾರಲ್ಲ ಆ ಕಟ್ಟಿಗೆ ಒಳಗೆ ಒಂದಾದ್ಮೇಲೆ ಕಟ್ಟಿಗೆಗಳು ಇಟ್ಕೊಂತ ಹೋದಾಗ ಎಲ್ಲಾ ಕಟ್ಟಿಗೆಗಳು ಸುಟ್ಟ ಆದ್ಮೇಲೆ ಹುಗ್ಗಿ ಆಗ್ತೈತಿ ಕೊನೆಗೆ ಒಂದು ಏನು ಕಟ್ಟಿಗೆ ಸುಡ್ತದಲ್ಲ ಹುಗ್ಗಿ ಆಗುವಾಗ ಆ ಒಂದೇ ಕಟ್ಟಿಗೆಯಿಂದ ಹುಗ್ಗಿ ಆಯ್ತು ಅಂತ ಹೇಳಕಾಗಲ್ಲ ಇದು ಕೂಡ ಅದೇ ರೀತಿ ಇದೆ ಸ್ವಾತಂತ್ರ್ಯ ಯಾರಿಂದ ಸಿಕ್ತು ಅಂತಂದ್ರೆ ಕೊನೆ ಕಟ್ಟಿಗೆ ಅರ್ಧಂಬರ್ಧ ಸುಟ್ಟಂತ ಕಟ್ಟಿಗೆ ಯಾವು ಅಂತಂದ್ರೆ ಅದು ಗಾಂಧಿ ನೆಹರು ಅಂತ ಹೇಳಕ ಇಷ್ಟಪಡ್ತೀನಿ ಮೊಟ್ಟ ಮೊದಲು ಏನು ಎಲ್ಲಾ ಕಟ್ಟಿಗೆಗಳು ಬೆಂದು ತಮ್ಮನ್ನ ತಾವು ಸುಟ್ಟುಕೊಂಡು ತಮ್ಮ ಜೀವನ ತ್ಯಾಗ ಮಾಡ್ಕೊಂಡು ಹೋದಂತ ಬೆಂದು ಕಟ್ಟಿಗೆಗಳು ಯಾವು ಇದ್ದರೆ ಅವು ಭಗತ್ ಸಿಂಗ್ ಮತ್ತು ರಾಜಗುರು ಸುಖದೇವ ಅಂತ ದೇಶಭಕ್ತರು ಆ ದೇಶಭಕ್ತರ ಬಲಿದಾನ ತ್ಯಾಗದ ಪ್ರತಿಫಲವಾಗಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಆ ಸ್ವಾತಂತ್ರ್ಯವನ್ನ ನಾವು ಇವತ್ತು ನಾವು ಈ ಭಾರತದ ಜನ ನಾವು ಏನು ಸ್ವಾತಂತ್ರ್ಯವನ್ನ ಅನುಭವಿಸ್ತಾ ಇದೀವಿ ಅದಕ್ಕೆ ಮೂಲ ಕಾರಣ ಭಗತ್ ಸಿಂಗ್ ಅಂತ ರಾಜಗುರು ಅಂತ ಸುಖದೇವ ಅಂತ ದೇಶಭಕ್ತರ ಕಾರಣ ಗಾಂಧಿ ಮತ್ತು ನೆಹರು ಅಲ್ಲ ಅಂತ ಹೇಳಿ ನಾನು ಹೆಮ್ಮೆಯಿಂದ ಹೇಳಕ್ಕೆ ಮಂಚಾಲೇಶ್ವರಿ ತನ್ಷಾ जुड़े रहिएगा आपके अपने चैनल बीजापुर समय के साथ।